ಓಂ ಅರುಣೋ ಋಣ ಪಂಕಜೇ ನಿಷಣ್ಣ ಕಮಲೇ ಭೀತಿಹರೌ ಕರೈರ್ದಧಾನಃ ಸ್ವರುಚಾಹಿತಮಂಡಲ ಸ್ತ್ರೇತ್ರೋ ರವಿರ ಅಭಿಮಾನ ದೇವತೆಯಾದಂತಹ ಭಗವಾನ್ ಭಾಸ್ಕರನ್ನ ಮನಸಾ ಸ್ಮರಿಸುತ್ತ ಎಲ್ಲ ವೀಕ್ಷಕರನ್ನು ಕೂಡ ಪ್ರೀತಿಪೂರ್ವಕವಾಗಿ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ವೀಕ್ಷಕರೇ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣಲ್ವೇ ಹಾಗಿದ್ದರೆ ಇವತ್ತಿನ ಹಾಗಿದ್ರೆ ಇವತ್ತಿನ ನಿತ್ಯ ಪಂಚಾಂಗವನ್ನು ತಿಳಿಯೋಣಲ್ವೇ ನೋಡಿ ಇವತ್ತಿನ ದಿವಸ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಶುಭಕೃತ್ ನಾಮ ಸಂವತ್ಸರದ ದಕ್ಷಿಣಾಯಣ ಹೇಮಂತ ಋತು ಪುಷ್ಯಮಾಸದ ಶುಕ್ಲ ಪಕ್ಷದಲ್ಲಿ ಬಿದಿಗೆ ತಿಥಿಯುಕ್ತವಾಗಿದ್ದರೆ ಉತ್ತರಾಷಾಢ ನಕ್ಷತ್ರಯುಕ್ತವಾಗಿರುವಂಥದ್ದು ಹಾಗಿದ್ದರೆ ಇವತ್ತಿನ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ನೋಡೋಣಂತೆ ನೋಡಿ ರಾಹುಕಾಲ ಇವತ್ತು ಸರಿಯಾಗಿ ಮಧ್ಯಾಹ್ನ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಪ್ರಾರಂಭಗೊಂಡು ಸಾಯಂಕಾಲ ಆರು ಗಂಟೆಯವರೆಗೆ ಕೂಡ ಈ ಒಂದು ರಾಹುಕಾಲವಿದ್ದರೆ ಇನ್ನು ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ನಾಲ್ಕು ಗಂಟೆ ಮೂವತ್ತೈದು ನಿಮಿಷಗಳ ಪರ್ಯಂತರವಾಗಿರುತ್ತೆ ಇನ್ನು ಯಮಗಂಡ ಕಾಲ ಮಧ್ಯಾಹ್ನ ಸರಿಯಾಗಿ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಪ್ರಾರಂಭಗೊಂಡು ಒಂದು ಗಂಟೆ ನಲವತ್ನಾಲ್ಕು ನಿಮಿಷಗಳ ಪರ್ಯಂತರವಾಗಿರತಕ್ಕಂಥದರಿಂದ ಈ ರಾಹುಕಾಲ ಗುಡಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಮೀರಿ ಶುಭವಾಗಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಶುಭವಾಗಲಿ ಅಂತ ಹೇಳ್ತೇನೆ ಇವತ್ತಿನ ದಿನವಿಶೇಷತೆಯನ್ನು ಚಿಂತಿಸಿದರೆ ಯಾವುದೇ ರೀತಿಯಾಗಿರತಕ್ಕಂತಹ ಶುಭ ಅಶುಭಾದಿ ದಿನಗಳು ಇವತ್ತಿನ ಸಹ ಆಗಿರೋದಿಲ್ಲ ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಅದರಿಂದ ಶುಭವೇ ಆಗುತ್ತೆ ಅಂತ ತಿಳಿಸ್ತಾ ಇನ್ನು ದ್ವಾದಶ ರಾಶಿಗಳತ್ತ ಚಿತ್ತವನ್ನು ಹರಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಈ ದಿನ ಪತ್ನಿಯ ಆರೋಗ್ಯದಲ್ಲಿ ಖಂಡಿತವಾಗಿಯೂ ಏನಾದರೂ ವ್ಯತ್ಯಾಸ ಉಂಟಾಗಿ ಧನವ್ಯಯವಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿದ್ದರೆ ಕೆಲಸಕ್ಕೆ ಪ್ರಯತ್ನದ ಒಂದು ಅಗತ್ಯತೆಗಳೇ ಹೆಚ್ಚಾಗಿರುತ್ತೆ ಖಂಡಿತವಾಗಿಯೂ ಸುಲಭ ಮಾತ್ರೆಯಿಂದ ಯಾವುದೂ ಕೂಡ ನಿಮಗೆ ದಕ್ಕೋದಿಲ್ಲ ಸ್ವಲ್ಪ ಮಟ್ಟಿಗೆ ನಿಮ್ಮ ಪರಿಶ್ರಮದಿಂದ ಎಲ್ಲವನ್ನು ಕೂಡ ಪಡೆದುಕೊಳ್ಳಬಹುದು ಅಂತ ತಿಳಿಸ್ತಾ ಸಾಹಸ ಕಾರ್ಯದತ್ತ ವಿಶೇಷವಾದಂತಹ ಒಂದು ಆಸಕ್ತಿಯು ಮೂಡಲಿಕ್ಕಿದ್ದರೆ ಈ ದಿನ ದೋಷಗಳ ಪರಿಹಾರಾರ್ಥವಾಗಿ ಸೂರ್ಯ ದೇವರನ್ನು ನಮಸ್ಕರಿಸಿಕೊಳ್ಳಿ ಶುಭವಾಗುತ್ತೆ ಇನ್ನು ವೃಷಭರಾಶಿ ವೃಷಭರಾಶಿರ ಜನಿಸಿರತಕ್ಕಂಥವರಿಗೆ ವಿವಾದಗಳಲ್ಲಿ ಸಿಲುಕಿಕೊಳ್ಳತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ರಿಂದ ಮೈಯೆಲ್ಲ ಕಣ್ಣಾಗಿ ವ್ಯವಹರಿಸ್ತಕ್ಕಂಥದ್ದು ಉತ್ತಮ ಅಂತ ತಿಳಿಸ್ತೇನೆ ಇನ್ನು ದುಬಾರಿ ವಸ್ತುಗಳು ಕಳೆದು ಹೋಗ್ತಕ್ಕಂಥ ಒಂದು ಸೂಚನೆಗಳೇ ದಟ್ಟವಾಗಿರ್ತಕ್ಕಂಥದ್ರಿಂದ ನಿಮ್ಮ ಅಮೂಲ್ಯ ವಸ್ತುಗಳ ಬಗೆಗೆ ಲಕ್ಷ್ಯವಿರಲಿ ಇನ್ನು ವಿವಾಹ ಕಾರ್ಯಕ್ಕೆ ಅಡೆತಡೆಗಳು ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿದ್ದರೆ ಆದಿತ್ಯ ನಾರಾಯಣನ ಪ್ರಾರ್ಥಿಸ್ತಕ್ಕಂಥದ್ರಿಂದ ಶುಭದ ನಿರೀಕ್ಷೆ ನಿಮಗಿರುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಅನಾವಶ್ಯಕವಾಗಿರತಕ್ಕಂಥ ಒಂದು ಜಗಳ ಮುನಿಸು ಇತ್ಯಾದಿಗಳು ಬೇಡ ಹೇಳ್ತಕ್ಕಂಥ ಸಲಹೆಯನ್ನು ನೀಡಿದರೆ ಕುಟುಂಬದಲ್ಲಿ ಕಲಹ ವೈಮನಸ್ಸು ಇತ್ಯಾದಿಗಳೇ ಹೆಚ್ಚಾಗಿ ತೋರ್ಪಡುತ್ತೆ ಸ್ವಲ್ಪ ಮಟ್ಟಿಗೆ ಕುಟುಂಬದ ಬಗೆಗೆ ಲಕ್ಷ್ಯವಿರಲಿ ಇನ್ನು ಅನಾರೋಗ್ಯದ ಒಂದು ಸಂಭವವೂ ಕೂಡ ಹೆಚ್ಚಾಗಿರ್ತಕ್ಕಂಥದ್ರಿಂದ ಆರೋಗ್ಯದ ಕಡೆ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಹೇಳ್ತಕ್ಕಂಥ ಒಂದು ಕಿವಿ ಮಾತನ್ನು ಸೂಚಿಸ್ತಾ ಬೆಳಗಿನ ಜಾವದ ಸೂರ್ಯನಾರಾಯಣನನ್ನು ಪ್ರಾರ್ಥಿಸ್ತಕ್ಕಂಥದ್ರಿಂದ ಶುಭದ ನಿರೀಕ್ಷೆ ನಿಮಗಿರುತ್ತೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ದಿನ ವಿವಾಹಾಕಾಂಕ್ಷೆಗಳಿಗೆ ಶುಭ ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆಗಳಿದ್ದರೆ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಂಡುಕೊಳ್ಳದಕ್ಕಿದ್ದೀರಿ ಇನ್ನು ಶತ್ರುಗಳಲ್ಲಿ ಖಂಡಿತವಾಗಿಯೂ ಸೋಲುಂಟಾಗ್ತಕ್ಕಂಥ ಒಂದು ಸಾಧ್ಯತೆಗಳೇ ಗೋಚರಿಸ್ತಾ ಇದ್ದರೆ ದೋಷಗಳ ಪರಿಹಾರಾರ್ಥವಾಗಿ ನವ ಧಾನ್ಯವನ್ನು ದಾನವನ್ನಾಗಿ ನೀಡತಕ್ಕಂಥದ್ದರಿಂದ ಶುಭದ ನಿರೀಕ್ಷೆ ನಿಮಗಿರುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಶತ್ರುಗಳಿಂದ ಏನಾದರೂ ಆಪತ್ತುಗಳು ಸಮಸ್ಯೆಗಳು ತೊಂದರೆಗಳು ಎದುರಾದೀತು ಅಂತ ತಿಳಿಸ್ತಾ ಆಕಸ್ಮಿಕ ಧನಾಗಮನದ ಒಂದು ಯೋಗಫಲಗಳನ್ನೇ ಹೇಳ್ತೇನೆ ಇನ್ನು ಸಣ್ಣ ಪುಟ್ಟ ಗಾಯಗಳು ಕೈಕಾಲಿಗಳಿಗೂ ಉಂಟಾದೀತು ಹಾಗಿದ್ದರೆ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರತಕ್ಕಂಥದ್ದು ಉತ್ತಮ ಅಂತ ತಿಳಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ದೇವಾಲಯದಲ್ಲಿ ಅನ್ನದಾನ ಸೇವೆಯನ್ನು ಮಾಡಿಸಿ ಶುಭವಾಗುತ್ತೆ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಸಂತಾನದ ಒಂದು ಯೋಗದ ಒಂದು ಸೂಚನೆಗಳು ಗೋಚರಿಸ್ತಾ ಇದ್ದರೆ ವಿವಾಹ ಪ್ರಯತ್ನಗಳಲ್ಲಿ ಹಲವು ರೀತಿಯಾದಂಥ ಅನುಕೂಲತೆಗಳನ್ನು ಕಾಣಲಿಕ್ಕಿದ್ದೀರಿ ಇನ್ನು ಮನಸ್ಸಿನಲ್ಲಿ ಭಯ ಆತಂಕಗಳೇ ಹೆಚ್ಚಾಗಿರುತ್ತೆ ಇವತ್ತಿನ ದಿವಸ ಅಂತ ತಿಳಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ಗೋಧಿ ಮತ್ತೆ ಕೆಂಪು ಬಟ್ಟೆಯನ್ನು ದಾನವನ್ನಾಗಿ ನೀಡಿ ಶುಭವಾಗುತ್ತೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಮನಸ್ಸು ಚಾಂಚಲ್ಯಗೊಳ್ತಕ್ಕಂಥ ಒಂದು ಸೂಚನೆಗಳು ಗೋಚರಿಸ್ತಾ ಇದ್ದರೆ ಮನಸ್ಸಿಗೆ ಕಡಿವಾಣವನ್ನು ಹಾಕ್ತಕ್ಕಂಥದ್ದು ಉತ್ತಮ ಇನ್ನು ಧನಾಗಮನದ ಒಂದು ಸೂಚನೆಗಳೇ ಗೋಚರಿಸ್ತಾ ಇರುವಂಥದ್ದು ತಮ್ಮಗಳಿಗೆ ಇನ್ನು ಶತ್ರುಗಳನ್ನು ನಿಗ್ರಹಿಸ್ತಕ್ಕಂಥ ಒಂದು ಸಾಧ್ಯತೆಗಳು ದಟ್ಟವಾಗಿದ್ದರೆ ದೋಷಗಳ ಪರಿಹಾರಾರ್ಥವಾಗಿ ಭಗವಾನ್ ಭಾಸ್ಕರನನ್ನು ಧ್ಯಾನಿಸಿಕೊಳ್ಳಿ ಶುಭವಾಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಮಾನಸಿಕವಾಗಿರತಕ್ಕಂಥ ಭಯ ಆತಂಕಭರಿತವಾದಂಥ ಒಂದು ಜೀವನದ ಒಂದು ಸ್ಥಿತಿಗತಿಗಳು ಕಾಣಿಸ್ತಾ ಇದ್ದರೆ ಹಿರಿಯರಿಗಾಗಿ ಹಣ ವ್ಯಯವಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳು ಉಂಟಾದೀತು ಇನ್ನು ಅಧಿಕವಾಗಿರತಕ್ಕಂಥ ಅವಕಾಶಗಳು ಪ್ರಾಪ್ತಿಯಾಗುತ್ತೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಕೆಂಪು ಬಟ್ಟೆ ಮತ್ತು ತೊಗರಿ ಕಾಳನ್ನು ಕುಜಗ್ರಹದ ಒಂದು ಪ್ರೀತ್ಯರ್ಥವಾಗಿ ದಾನವನ್ನಾಗಿ ನೀಡಿ ಶುಭವಾಗುತ್ತೆ ಇನ್ನು ಧನು ರಾಶಿ ಧನು ಜನಿಸಿರ್ತಕ್ಕಂಥವರಿಗೆ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ವಿರಸಾದಿಗಳು ಉಂಟಾದೀತು ಖಂಡಿತವಾಗಿಯೂ ದಂಪತಿಗಳು ಇರುವ ಕೂಡ ಸ್ವಲ್ಪ ಮಟ್ಟಿಗೆ ಸುಮನಸರಾಗಿರ್ತಕ್ಕಂಥದ್ದು ಉತ್ತಮ ಅಂತ ತಿಳಿಸ್ತಾ ಅಧಿಕವಾಗಿರ್ತಕ್ಕಂಥ ಒಂದು ಖರ್ಚು ವೆಚ್ಚಗಳನ್ನು ಭರಿಸತಕ್ಕಂಥ ಒಂದು ದಿನವಾದೀತು ಇನ್ನು ಆಹಾರವನ್ನೇ ಉತ್ಪನ್ನವಾಗಿಸಿಕೊಂಡು ಮಾರಾಟವನ್ನು ಮಾಡತಕ್ಕಂತಹ ಯಾವೊಂದು ವ್ಯಾಪಾರಸ್ಥರಿಗೆ ಇದ್ದೀರೋ ಖಂಡಿತವಾಗಿಯೂ ಈ ದಿನ ಶುಭವೇ ಇದೆ ನಿಮಗಳಿಗೆ ಅಂತ ತಿಳಿಸ್ತಾ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನಾದಿ ಮಾತ್ರೆಯಿಂದ ಶುಭದ ನಿರೀಕ್ಷೆ ನಿಮಗಿರುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಮಕ್ಕಳ ಬಗೆಗೆ ಸ್ವಲ್ಪ ಮಟ್ಟಿಗೆ ಚಿಂತೆಯನ್ನೋ ವ್ಯಥೆಯನ್ನೋ ಪಡತಕ್ಕಂಥ ಒಂದು ದಿನವಾದೀತು ಅಂತ ತಿಳಿಸ್ತಾ ವಿವಾದಗಳಲ್ಲಿ ಅಪಜಯವು ಖಂಡಿತವಾಗಿಯೂ ಆಗುತ್ತೆ ಇನ್ನು ಹಣಕಾಸಿನಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾದೀತು ಅಂತ ತಿಳಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ಸೂರ್ಯ ದೇವರ ಪೂಜೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಸಹೋದರನಿಂದ ಸಹಾಯವನ್ನು ಯಾಚಿಸ್ತಕ್ಕಂಥ ಒಂದು ದಿನವಾದೀತು ಅಂತ ತಿಳಿಸ್ತಾ ತಂದೆಯ ಆರೋಗ್ಯದಲ್ಲಿ ಖಂಡಿತವಾಗಿಯೂ ಚೇತರಿಕೆಯಾಗುತ್ತೆ ಈ ದಿನ ಇನ್ನು ಮಾತಿನಲ್ಲಿ ಸ್ವಲ್ಪ ಮಟ್ಟಿಗೆ ಹಿಡಿತವಿರಲಿ ಹೇಳತಕ್ಕಂಥ ಒಂದು ಸೂಚನೆಯನ್ನು ನೀಡುತ್ತಾ ದೋಷಗಳ ಪರಿಹಾರಾರ್ಥವಾಗಿ ಹುರುಳಿ ಕಾಳನ್ನು ದಾನವನ್ನಾಗಿ ನೀಡಿ ಖಂಡಿತವಾಗಿಯೂ ಶುಭವಾಗುತ್ತೆ ಇನ್ನು ಕೊನೆಯ ರಾಶಿಯಾಗಿ ಮೀನರಾಶಿ ಮೀನರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಈ ದಿನ ಹಿರಿಯರಿಗೆ ಖಂಡಿತವಾಗಿಯೂ ಶುಭ ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆಗಳಿದ್ದರೆ ವಾಹನಾದಿಗಳು ಅಪಘಾತಕ್ಕೀಡಾತೀತು ಹುಷಾರಾಗಿರಿ ಇನ್ನು ಸಾಲಬಾಧೆಯು ಖಂಡಿತವಾಗಿಯೂ ನಿಮ್ಮನ್ನು ಹೈರಾಣಾಗಿಸುತ್ತೆ ಈ ದಿನ ಅಂತ ತಿಳಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ಗೋಮಾತೆಗೆ ಆಹಾರವನ್ನು ಸಮರ್ಪಿಸಿ ಶುಭವಾಗುತ್ತೆ ದ್ವಾದಶ ರಾಶಿಗಳಲ್ಲಿ ಜನಿಸಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಒಂದು ವಿಶೇಷವಾದಂತಹ ಒಂದು ಮಂತ್ರೋಪದೇಶವನ್ನು ನೀಡ್ತೇನೆ ಸಾಧ್ಯವಾದರೆ ಗೋದೇವತೆಯ ಈ ಒಂದು ಗೋ ಸೂಕ್ತದ ಶ್ರವಣವನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ॐ आगावो अग्मन्नुत भद्रमक्रन् सीदन्तु गोष्ठेरणयन्त्वस्मे प्रजावतीः पुरुरूपा इह स्युः इन्द्राय पूर्वीरुषसो दुहानाः ದ್ವಾದಶ ರಾಶಿಗಳಲ್ಲಿ ಜನಿಸಿರತಕ್ಕಂತಹ ತಮಗೆಲ್ಲರಿಗೂ ಕೂಡ ಆ ಆದಿತ್ಯಾದಿ ನವಗ್ರಹ ದೇವತೆಗಳ ಪೂರ್ಣಾನುಗ್ರಹವಾಗಲಿ ಸರ್ವೇ ಜನಾ ಸುಖಿನೋಭವಂತು ಅಂತ ಆಶಿಸ್ತಾ ವೀಕ್ಷಕರೇ ನಮ್ಮನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ಇಚ್ಛೆಪಟ್ಟಲ್ಲಿ ಬೆಂಗಳೂರಿನಲ್ಲಿ ಮೂರು ಬ್ರ್ಯಾಂಚಸ್ ಇದೆ ಒಂದು ಎಮ್ ಜಿ ರೋಡ್ ಮತ್ತೊಂದು ಪೀಣ್ಯ ಇನ್ನೊಂದು ಮಲ್ಲೇಶ್ವರಂಲ್ಲಿ ನೇರವಾಗಿ ಬಂದು ಭೇಟಿಯಾಗಬಹುದು ಅಂತ ತಿಳಿಸ್ತಾ ಆನ್ಲೈನ್ ಕನ್ಸಲ್ಟೇಷನ್ ವ್ಯವಸ್ಥೆಯು ಕೂಡ ನಮ್ಮಲ್ಲಿರ್ತಕ್ಕಂಥದ್ರಿಂದ ಇದರ ಸದುಪಯೋಗವನ್ನು ಕೂಡ ತಾವುಗಳು ಪಡೆದುಕೊಳ್ಳಬಹುದು ಅದೇ ಪ್ರಕಾರವಾಗಿ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಮೈಸೂರಿನಲ್ಲಿ ಭೇಟಿಗೆ ಅವಕಾಶವಿದ್ದರೆ ಮುಂದಿನ ತಿಂಗಳು ಜನವರಿ ಐದನೇ ತಾರೀಕು ಹುಬ್ಬಳ್ಳಿ ಮಹಾನಗರದಲ್ಲಿ ಭೇಟಿಗೆ ಅವಕಾಶವಿರುತ್ತೆ ಇದರ ಸದುಪಯೋಗವನ್ನು ಕೂಡ ತಾವುಗಳು ಪಡೆದುಕೊಳ್ಳಿ ಅಂತ ತಿಳಿಸ್ತಾ ಇನ್ನೊಂದು ಕಿರು ಸೂಚನೆ ಇದೇ ಪಬ್ಲಿಕ್ ಡಿಜಿಟಲ್ ವಾಹಿನಿಯಲ್ಲಿ ನಮ್ಮ ಇನ್ನೊಂದು ಕಾರ್ಯಕ್ರಮ ಧಾರ್ಮಿಕ ವಿಚಾರಧಾರೆ ಪ್ರತಿನಿತ್ಯವೂ ಕೂಡ ವೇದ ಶಾಸ್ತ್ರ ಪುರಾಣ ಉಪನಿಷತ್ತು ಜ್ಯೋತಿಷ್ಯ ಹೀಗೆ ಹಲವು ರೀತಿಯಾಗಿರ್ತಕ್ಕಂಥ ಒಂದು ವಿಚಾರಧಾರಗಳನ್ನೇ ನಿಮ್ಮ ಜೀವನಕ್ಕೆ ಉಪಯುಕ್ತವಾಗತಕ್ಕಂಥ ಒಂದು ವಿಚಾರಗಳನ್ನೇ ಇಟ್ಟು ಆ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರ್ತೀನಿ ಅಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಪ್ರತಿನಿತ್ಯ ವೀಕ್ಷಿಸಿ ಹೇಳ್ತಕ್ಕಂತಹ ಮಾತಿನೊಂದಿಗೆ ನಾಳೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ